ನೋಡ್ರ ಹುಟ್ಟಿದ ಬೆಂಕವಲ್ಲಿನ ರೆಫರೆನ್ಸ್ ಕೊಡ್ತಾರೆ. ಅದರ ತಾಯಿಗಳಿಗೆ ಏನ್ ಮಾಡಕ್ ಹೋಗಲ್ಲ, ಅದರಲ್ಲಿ ನೋಡ್ಬೇಕು ಇಂಥವ್ರ ಮಗು ಮೋದಿ ಬಂದಂಗೆ. ನೆಕ್ಸ್ಟ್ ಅದೇ ರೀತಿಯಲ್ಲಿ ಎನಿಸಲ್ಪಟ್ಟವರು ಅವರು ಐಗುಪ್ತಕ್ಕೆ ಬಂದಾಗ ಒಟ್ಟು 70 ಮಂದಿ ಇದ್ದರು ಬಂದವರು ಎಂದು ಹೇಳಲಾಗುತ್ತದೆ. ನೋಡ್ರ ಆದಿಕಾಂಡ 46ನೇ ಅಧ್ಯಾಯ 26ನೇ ವಚನ. ಆದಿಕಾಂಡ 46 ಆ ಸಮಯದಲ್ಲಿ ಅಬುಜ್ಜತನನ್ನು ಸೇನಾಧಿಪತಿಯಾದ 46:26 ಸರ್ ಎಲ್ಲಿ ಯಾರಿಂದ ಹುಟ್ಟಿ ಯಾಕೆ ಏನಕ್ಕೆ ಅವ್ರಿಗೆ ಮಕ್ಕಳು ಹುಟ್ಟಿದ್ರು ಅಂತ ಹೇಳ್ತಾರೆ. ಇವ್ರ ಮಕ್ಕಳು ಬಂದಿದ್ದು ಅಂತ ಅದ್ಗೆ ಮಾಡ್ತಾರೆ. ಎಷ್ಟು ಜನ ಅಂತಂದ್ರೆ 3 64 66 ಜನ, 66 ಜನ ಯಾರು ಮಕ್ಕಳು ಇದೆ ಜನ 12 ಲೈಫ್ ಬಂದಿದ್ದು ಯಾರ ದಿನ ಅಂತೆ ಯಾಕೋಬಿಂದ ಅದರ ತಂದೆ ಒಂದು ಇದರಿಂದ ಅಂದ್ರೆ ವಿಮೋಚನೆ ಯಾಕೋಬಿಂದ ಹುಟ್ಟಿದವರೆಲ್ಲ ಹುಟ್ಟ ಇವ್ರ ಮುಖಾಂತರ ಹುಟ್ಟಿದ ಇಲ್ಲ ಅಂತಾನೆ. ಏನಕ್ಕೆ ಹಿಂಗ ಹೇಳೋದು, ಏನಕ್ಕೆ ಅಂದ್ರೆ ಲೈಫ್ ಹುಟ್ಟಂತ ಯಾಕೋ ಒಂದು ಗರ್ಭದಿಂದ ಇಂಗ್ಲಿಷ್ ಅಲ್ಲಿ ಚೆನ್ನಾಗಿ ಇಂಗ್ಲಿಷ್ ಅಲ್ಲಿ ನೋಡಿ ಚೆನ್ನಾಗಿ ಬರ್ತಾರೆ. ಫಸ್ಟ್ ಚಾಪ್ಟರ್ ಅಲ್ಲಿ 5th verse ಅಂಡ್ ಆಲ್ ದ ಸೋ ಯಾಕೋಬಿನ ಗರ್ಭದಿಂದ ಬಂದಂತಾರೆ ಏನ್ ಮಾಡ್ತಾರೆ ಅಲ್ಲಿ ಮಂದಿ ಅರ ತಮ್ಮ ಏನವರು ಅವ್ರದ್ದು ಅವರು ಕುಮಾರ ಅಂದ 70 ಆತ್ಮಾಕದು ಅದೇ ಆರೆಗಳು ನೋಡ್ಬೇಕಾದ್ರೆ ಇದು ತಮಿಳಿಗೆ ಯಾವ ಓದಿರ್ತೀನಿ ವಿಮೋಚನೆ ಕಂಡ ಒಂದು ಇದು ಅನ್ನಾದಧಿಕಾರಂ ಅಂಜಾವಸನಂ ಯಾತ್ರಾಗಮಂ 1:5 ಅದಕ್ಕೆ ಮುನ್ನವೇ போயிருந்தான் யாக்கோபின் யாவரும் 70 பேர் நோட்ரா ஏன் கர்ப்பாடுத்தாரு அவர் கர்ப்பத்தை விட்டுத்தாரேன்னு கேட்டாரு. ಅದನ್ನ ನೋಡಿ ಸ್ಕ್ರಿಪ್ಚರ್ಸ್ ಏನ್ ಡೆಫಿನೇಷನ್ ಕೊಡ್ತಾರೆ ಅಂದ್ರೆ ಲೈಫ್ ಎಲ್ಲ ಬರೋದು ಯಾರಿಂದ ನೆಕ್ಸ್ಟ್ ಬಾಲಿ ಮುದ್ರು ಆತನು ದಾವಿದನ ಸೊಂಟದಿಂದ ಬಂದವರು ಅಂದರೆ ಅದೇ ತರ ದಾವಿದನ್ಗೆ ಏನ್ ಮಾಡ್ತಾರೆ ದಾವಿದಿನ ಮಗ ಯಾರು ಸೋಲೋಮನ್ ಕೂಡ ಬಂದಿದ್ದ ಬಗ್ಗೆ ಹೇಳ್ತಾರೆ. ಅದರ ಫಸ್ಟ್ 19 ನೋಡಿ ಮಗನು ನನ್ನ ಹೆಸರಿಗಾಗಿ ಒಂದು ಆಲಯವನ್ನು ಕಟ್ಟಬೇಕು ಎಂದು ಹೇಳಿದನು. ಆದರೂ ನೀನು ಅದನ್ನು ಕಟ್ಟಬಾರದು, ಹೆಸರಿನದಾಗಿ ಕಟ್ಟಬೇಕು ಎಂದು ಹೇಳಿದನು. ನೋಡ್ರಿಂದ ಹುಟ್ಟುವಂತ ಮಗ ಓದಿಬಿಟ್ಟು ವಾಲಿ ಮಾಡಿಬಿಟ್ಟಿದೆ. ಅದರಂತೆ ಅಪೊಲೋಸ್ತನ ಸಹ ಅಬ್ರಾಹ್ಮನ ಕುಟುಂಬದಲ್ಲಿ ಜನಿಸಿ ಬಂದವರೆಂದು ಅಕ್ಕಿನಿಂದ ಹೇಳಿಕೊಳ್ಳುತ್ತಿದ್ದರು. ಲೇವಿಯ ಮೂಲ ಪುರುಷನನ್ನು ಎದುರುಗೊಂಡು ಬರೆಯಲ್ಪಟ್ಟಿದೆ. ನೋಡ್ರ ಅದನ್ನು ಬೇಕಾದ್ರೆ ಹೀಬ್ರೂಸ್ ಅಲ್ಲಿ ಹೇಳ್ತೀನಿ 7th chapter 5th verse ಓದಿ.
ಯಾಜಕೋದ್ಯೋಗವನ್ನು ಹೊಂದುವವರು ಜನರಿಂದ ಅಂದರೆ ಅಬ್ರಹಾಮ ದಶಮ ಭಾಗವನ್ನು ತೆಗೆದುಕೊಳ್ಳುವುದಕ್ಕೆ ನೋಡಿ ಏನ ಲೇವಿಗಳು ಒಂದು ಹತ್ತರಲ್ಲಿ ಒಂದು ಭಾಗ ತಗೋಬೇಕು ಅಂತ ಧರ್ಮಶಾಸ್ತ್ರ ನಿಯಮ ಇದೆ ಅಂತ ಲೇವಿಯ ಮೂಲ ಪುರುಷನನ್ನು ನೋಡಿ ಲೇವಿಗಳು ಕೂಡ ಅಂತ ಏನ್ ಕೊಟ್ರಂತೆ ದಶಮ ಭಾಗ ಕೊಟ್ರು ಅಂತ ಹೇಳ್ತಾರೆ ಹೆಂಗೆ ಯಾರಲ್ಲಿದ್ರು ಅಬ್ರಹಾಮ ಸಡೆ ಕೊಟ್ರೆ ಏನಕ್ಕೆ ಸಮಾನ ಆಗ್ಬಿಡ್ತು ಅಂದ್ರೆ ಲೇವಿನ ಏನ್ ಕೊಟ್ಟಾಗ್ತ ಅದ್ರಲ್ಲಿ ಅದರ ಏನ್ ಮಾಡ್ತಾರೆ ಎಲ್ಲ ಅದ್ರಲ್ಲಿ ಒಂದ್ ಭಾಗ ಏನ್ ಮಾಡ್ತಾರೆ ಇವ್ರು ಅಂತ ಇಸ್ರೇಲ್ ಜನಗಳಲ್ಲಿ ಒಬ್ರು ದೇವ್ರ ಸೇವೆ ಮಾಡ್ತಾ ಇದ್ರು ದೇವ್ರ ಸೇವೆ ಮಾಡೋರಿಗೆ ಏನಂತಾರೆ ಅವರು ಒಂದ್ ಭಾಗ ಕೊಟ್ಬಿಟ್ಟು ಏನ್ ಮಾಡ್ತಾರೆ ಇವ್ರಿಗೆ ಇವ್ರ ಲೈಫ್ ಪರ್ಸೆಂಟ್ ಕೊಡಿ ಅಂತ ಹೇಳ್ತಾರೆ ಅದ್ರ ಇಲ್ಲೇ ಹೇಳ್ತಾರೆ ಹತ್ತತ್ತು ಪರ್ಸೆಂಟ್ ಈ ಸ್ಕೂಲ್ ಕೂಡ ಏನ್ ಮಾಡೋರು ಇವಾಗ ಟೈಕ್ಸ್ ಅದೇ ನೋಡ್ಬೇಕ್ರೆ ಆ ಲೇವಿಗಳು ಹುಟ್ಟಿರ್ಲಿಲ್ಲ ಅವ್ರ ಯಾರ ಗರ್ಭದಲ್ಲಿದ್ರು ಅಬ್ರಹಾಮಿನ ಗರ್ಭದಲ್ಲಿದ್ರು ಸಾಯ್ತಾ ಇದ್ದಾರೆ ಯಾರಲ್ಲಿ ಆದ್ರೆ ನೋಡ್ಬೇಕು ಯೇಸು ಕ್ರಿಸ್ತನ ಮುಖಾಂತರ ಎಲ್ಲರಿಗೂ ಇದೆ ರಕ್ಷಣೆ ಏನ್ ಹೇಳ್ತಾರೆ ಹಿಂಗೆ ಯೇಸು ಕ್ರಿಸ್ತ ಒಬ್ರು ಹೋಗ್ಬಿಟ್ಟು ಮುಖಾಂತರ ಆದ ಒಳಗಡೆನೆ ಒಂದ್ ಎಂತ ಒಂದ್ ಅದೇ ತರ ಯೇಸು ಕ್ರಿಸ್ತು ಆ ಒಂದು ಜೀವನ ತಗೊಂಡೋಗ್ಬಿಟ್ಟು ಆದಾಮ್ಗೆ ಕೊಟ್ಬಿಟ್ರೆ ಏನಾಗ್ಬಿಟ್ಟಿಗೆ ಯಾರಿಗೆ ಅಂದ್ರೆ ಆ ಲೈಫ್ ಬರೋಂತವ್ರು ಯಾರೋ ಅದ ಲೈಫ್ ಕೊಡೋಂಥವ್ರು ಯಾರೋ ಅವರೇ ಇಂಪಾರ್ಟೆನ್ಸ್ ಅಂತ ಹೇಳ್ತಾರೆ ಇಡೀ ಜನಾಂಗವು ಅವರ ಆದಿ ಮಾತಿಯಾದ ಅವಳ ಮೂಲಕ ಉತ್ಪನ್ನಗೊಳ್ಳಲ್ಪಟ್ಟಿದೆ ಆದರೆ ಆಕೆಯಿಂದ ಮರಣ ಹೊಂದುವರು ಎಂದು ಬರೆಯಲ್ಪಟ್ಟಿಲ್ಲ ನೋಡೋದ್ರ ಅದೇ ವಚನ ಬಿಡ್ಬೇಕಾದ್ರೆ ಎಲ್ಲರೂ ಆದಾಮ ಸಾಯುವ ಪ್ರಕಾರ ಅಂತ ಹೇಳ್ತಾರೆ ಹೊರತು ಅವ ಅಂದ್ರೆ ಯಾರು ಇಂಪಾರ್ಟೆಂಟ್ ಇದ್ರೆ ಏನಾಗಿರೋದ ಅವಳ ಮಾತ್ರ ಏನಾಗಿರಲ್ಲ ಆದಂಗೆ ಕಾನ್ಸೆಪ್ಟ್ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ರೆ ಏನ್ ಮಾಡ್ತಾರೆ ಆಮೇಲೆ ಇಷ್ಟ ಯಾಕೆಂದರೆ ಜನಾಂಗವು ಆದಾಮದಿಂದ ಬಂದ ಕಾರಣ ಅದು ಕಾರಣ ಆದಾಮ ಏನಾಗ್ಬಿಟ್ರೆ ಎಲ್ಲರೂ ಆದಾಮದಲ್ಲಿ ಆಮೇಲೆ ವಿಚಾರಿಸಲ್ಪಡುವುದು ಆತನ ವಿಫಲತೆಯಲ್ಲಿಯೇ ಖಂಡಿಸಲ್ಪಡುವುದು ನೋಡ್ರ ಸೆಂಟೆನ್ಸ್ ಅದರ ಅದೇ ಹೇಳ್ತಾರೆ ಗೊತ್ತಾ ಆಡಮ್ ವಾಸ್ ದಿ ಚಾಂಪಿಯನ್ ಅಂತ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ ಉದಾಹರಣೆ ನೋಡ್ಬೇಕಾದ್ರೆ ಇವಾಗ ನಮ್ಗೆ ಏನ್ ಮಾಡ್ತಾರೆ ಇಂಡಿಯಾಲಿ ಹೋಗ್ಬಿಟ್ಟು ಒಲಿಂಪಿಕ್ ಮೂರು ಜನ ಅಂದ್ರೆ ಬ್ರಾನ್ಸ್ ಸಿಲ್ವರ್ ತಗೊಂಡ್ಬಂದ್ರು ಪಾಪ ಕಷ್ಟಪಟ್ಟು ಯಾರು ಕೂಡ ಏನ್ ಮಾಡೋರು ಎಫರ್ಟ್ ಹಾಕಿ ಆದ್ರೆ ಇವಾಗ ಅವ್ರಿಗೆ ಗೆದ್ರೆ ಯಾರು ಗೆದ್ದಂಗೆ ಇಂಡಿಯಾ ಗೆದ್ದಂಗೆ ಇವಾಗ ಅದೇ ಇಮಿನ್ ಏನಂತಾರೆ 12 ಜನ ಹೋಗ್ಬಿಟ್ಟು ಒಂದು ಟೀಮ್ ಇಡೀ ಇಂಡಿಯಾಗೆ ಇಡೀ ಇಂಡಿಯಾ ಗೆದ್ದಂಗೆ ಅದ ಔಷಧ ಹೋಗ್ಬಿಟ್ರೆ ಯಾರು ಸೋತ ನಿಂಗೆ ಇವರೆಲ್ಲ ಯಾರು ತುಂಬಿಕೊಂಡವ್ರೆ ಫುಲ್ ಮಾಡಿದೆ ಅಂತ ಕರೆಕ್ಟ್ ಆಯ್ತು ನೋಡ್ಬೇಕಾದ್ರೆ ಏನಕ್ಕೆ ಅಂದ್ರೆ ಇದು ಮೇನ್ ಮ್ಯಾಟರ್ ಏನಂದ್ರೆ ಇದೇ ತರ ಅಂಶ ಇಲ್ಲ ತಂದೆಗಳಿಲ್ಲ ನೆಕ್ಸ್ಟ್ ವೀಕ್ ಏನ್ ಮಾಡೋಣ ಇದು ನಂಗೆ ನಾವೇನ್ ಮಾಡೋಣ ಕಂಟಿನ್ಯೂ ಮಾಡೋದ ಅದರ ನೀವು ಕಂಟಿನ್ಯೂ ಮಾಡ್ಬೇಕೇನು ಮಾಡೋದ ನೆಕ್ಸ್ಟ್ ವೀಕ್ ಹಿಂಗೆ ಲೋಕದಲ್ಲಿರುವಂತ ಒಂದು ಘಟನೆಗಳನ್ನ ಏನ್ ಡೌಟ್ಸ್ ಇಲ್ವಾ? ಸೊ ಈ ವಾರ ಏನ್ ನೋಡಿದ್ರೆ ನಮ್ಗೆ ಲೈಫ್ ಬರೋದು ಯಾರಿಂದ ನೋಡಿದ್ರಿ ಅದರ ಅದೇ ನೋಡ್ಬೇಕಂದ್ರೆ ಇವಾಗ ನಾವು ಅಲ್ಲಿಂದ ಹಿಂಗೆ ಯೇಸು ಕ್ರಿಸ್ತ ಹುಟ್ಟರೋ ಅಂತ ಮಾಡೋಣ ನಾವು ಇಲ್ಲಿವರೆಗೂ ಬಂದಿದ್ರೆ ನೆಕ್ಸ್ಟ್ ವೀಕ್ ಮಾಡೋದು ನಂಗೆ